ಸಂದರ್ಭದಲ್ಲಿ ಇಡೀ ದೇಶದಲ್ಲಿ 2024 ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯನ್ನೇ ಸಂದರ್ಭವನ್ನೇ ನಾವು ಅತ್ಯಂತ ಪ್ರಮುಖ ಅಂತ ಪರಿಗಣಿಸಿ ಚುನಾವಣೆಯಲ್ಲಿ ಬಹುಜನರ ಒಲವು ನಿಲುವು ಅನ್ನೋ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಡೆಸಿದ್ವಿ. ಈ ಒಂದು ವಿಚಾರ ಸಂಕಿರಣದಲ್ಲಿ ಅಥವಾ ಐತಿಹಾಸಿಕ ಸಮಾವೇಶದಲ್ಲಿ ರಾಜ್ಯ ಮಟ್ಟದ 100 ದಲಿತ ಪ್ರಗತಿಪರ ಸಂಘಟನೆಗಳು ಪಾಲ್ಗೊಂಡಿದ್ವು. ಅವರೆಲ್ಲರ ಸಹಮತವನ್ನು ಧ್ವನಿಮತವನ್ನು ನಾವು ಪಡೆದು ಈ ಸಭೆಯಲ್ಲಿ ದೇಶದಲ್ಲಿ ನಡೆಯುವಂಥ ಚುನಾವಣೆ ಏನಿದೆ ಪ್ರಮುಖ ಚುನಾವಣೆ, ಆದ್ದರಿಂದ ಕೋಮುವಾದಿಗಳನ್ನು ಹೊರಗಡೆ ಇಡಬೇಕಾಗ್ತದೆ. ಕೋಮುವಾದಿ ಪಕ್ಷವಾದಂಥ ಬಿ ಜೆ ಪಿ ಪಕ್ಷ ಸೋಲಲೇಬೇಕಾಗ್ತದೆ. ಸೋತರು ಮಾತ್ರ ಈ ದೇಶದ ಶೋಷಿತರಿಗೆ, ಈ ದೇಶದ ರೈತರಿಗೆ, SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು, ಇಡೀ ದೇಶದ 85% ಜನಸಂಖ್ಯೆ ಇರತಕ್ಕಂಥ ಜನ ಉಸಿರಾಡಬೇಕಾದ್ರೆ BJP ಸೋಲಲೇಬೇಕು. ಕೋಮುವಾದಿ ಪಕ್ಷ ಡೆಪ್ಯೂಟ್ BJP ಸೇವ್ ಇಂಡಿಯಾ ಕಾನ್ಸೆಪ್ಟ್ ಮೇಲೆ BJPಯನ್ನು ತಿರಸ್ಕರಿಸಿ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಅಂತೇಳಿ ತೀರ್ಮಾನವನ್ನು ಕೈಕೊಟ್ವಿ. ಜೊತೆಗೆ ದಾಸಂಸ ಬೆಂಬಲಿತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ RPI ದೇಶದ ಬಹುತೇಕ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ. ಅದು ಆ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷದ ಇಂಡಿಯಾ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ BJPಯನ್ನು ಸೋಲಿಸಲೇಬೇಕು. ಯಾವುದೇ ಕಾರಣಕ್ಕೂ ಅವರಿಗೆ ಮತವನ್ನು ಕೊಡಬಾರ್ದು ಅನ್ನೋ ಜಾಗೃತಿಯನ್ನು ಈಗಾಗಲೇ ನಾವು ಇಡೀ ದೇಶದ 9 ರಾಜ್ಯದಲ್ಲಿ ಸಂವಿಧಾನ ಜಾರಿ ಜನಾಂದೋಲನ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಕರ್ನಾಟಕದಲ್ಲಿ 31 ಜಿಲ್ಲೆಯನ್ನು ನಾವು ಆಯ್ಕೆ ಮಾಡಿಕೊಂಡು ಈಗಾಗಲೇ 25 ಜಿಲ್ಲೆಯಲ್ಲಿ ಸಮಾವೇಶವನ್ನು ಮಾಡಿದ್ದೇವೆ. ಪ್ರತಿ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. BJP ಸೋಲಲೇಬೇಕು. BJP ಏನಾದರೂ ಬಂದರೆ, ಈ ಸಾರಿ BJP ಏನಾದರೂ ಅಧಿಕಾರಕ್ಕೆ ಬಂದರೆ ಸಂಸತ್ ಪ್ರಜಾಪ್ರಭುತ್ವವನ್ನು ಬಂದ್ ಮಾಡ್ತಾರೆ, ಧರ್ಮ ಸಂಸತ್ತನ್ನು ಜಾರಿಗೆ ತರ್ತಾರೆ, ಸಂವಿಧಾನವನ್ನು ಬದಲು ಮಾಡ್ತಾರೆ. ಅವರೇ ಹೇಳಿದ್ದಾರೆ, ಪಕ್ಷದ ಮಂತ್ರಿಗಳು ಶಾಸಕರು ಅಲ್ಲಲ್ಲಿ ಹೇಳಿದರೆ ಇದು RSSನ ಸಂಘ ಪರಿವಾರದ ಇಡನ್ ಅಜೆಂಡಾ. ಅವರ ಕಣ್ಣು ಇರೋದೇನೆ ಸಂವಿಧಾನದ ಮೇಲೆ. ಸಂವಿಧಾನ ಏನಾದರೂ ಮುಟ್ಟಿದರೆ ಈ ದೇಶದಲ್ಲಿ ಬಹುದೊಡ್ಡ ರಕ್ತಕ್ರಾಂತಿ ಆಗ್ತದೆ, ಮತ್ತೊಂದು ಸ್ವತಂತ್ರ ಹೋರಾಟ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನು ಮೋದಿಜಿಯವರ ಹಿಂಬಾಲಕರಿಗೆ, ಸಂಘ ಪರಿವಾರದ ತಿಳಿಗೇಡಿ ನಾಯಕರುಗಳಿಗೆ ಮತ್ತು ಮನುವಾದಿಗಳಿಗೆ ಮತ್ತು ಪುರೋಹಿತ ಶಾಹಿಗಳಿಗೆ ನಾವು ಎಚ್ಚರಿಕೆಯನ್ನು ಈ ಮೂಲಕ, ಈ ವೇದಿಕೆ ಮೂಲಕ ಕೊಡ್ತಾ ಇದ್ದೇವೆ. ಸಂವಿಧಾನ ಈ ದೇಶದ ಬಹುದೊಡ್ಡ ಗ್ರಂಥ. ನಾವು SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ಒಟ್ಟಾರೆ ರೈತರು ಈ ದೇಶದಲ್ಲಿ 85% ಜನ ಇದ್ದೇವೆ. ಇಡೀ ದೇಶದ ಸಂಪತ್ತು ಅಧಿಕಾರ ಎಲ್ಲ ನಿಮ್ಮ ಕೈಲಿ ಇಟ್ಕೊಂಡಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿಯಾಗುವಂಥ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿನಲ್ಲಿ ಹೇಳಿದ್ರು, ಅವರು ನನ್ನ ಜನಕ್ಕೆ ರಾಜಕೀಯ ಸಮಾನತೆಯನ್ನು ಕೊಟ್ಟಿದ್ದೀರಿ, ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ ಬಂದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸಂವಿಧಾನವನ್ನು ನಮ್ಮಿಗೆ ನಾವೇ ಅರ್ಪಣೆ ಮಾಡ್ಕೊಂಡಿದ್ದೇವೆ. ಬಹುಕಾಲ ನೀನೇನಾದರೂ ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ ನೀವು ಕೊಡದೆ ಹೋದರೆ ಈ ದೇಶದ ಪ್ರಜಾಪ್ರಭುತ್ವವನ್ನೇ ಧೂಳಿಪಟ ಮಾಡ್ತಾರೆ ನೊಂದ ಜನ ಅಂತ ಬಾಬಾ ಸಾಹೇಬರು ಹೇಳಿದರು. ಆ ಕಾರಣದಿಂದ ಸಂವಿಧಾನಕ್ಕೇನಾದರೂ ಕೈ ಇಟ್ಟರೆ ಇರುವೆ ಗುಡಿ ಕೈ ಇಕ್ತಂಗೆ, ಜೇನು ಗುಡಿ ಕೈ ಇಕ್ತಂಗೆ, ನೀವೇ ಇರಲ್ಲ ಅನ್ನೋ ಮಾತನ್ನು ನೀವು ಬೇರೆ ದೇಶದಿಂದ ಬಂದಂಥ, ಏನು ಯುರೇಷ್ಯಾದ ಬಂದಂಥ ಜನ ಏನಿದ್ದೀರಿ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿದೆ. ಹಿಟ್ಲರ್ ಸಂತತಿಗಳು, ಪೂರ್ವಜನರು, ನಾಜಿಗಳು ನೀವೇನಿದ್ದೀರಿ, ಈ ದೇಶದ ನೆಲದ ಮೇಲೆ ದಾಳಿ ಕೋರರಾಗಿ ಸಂವಿಧಾನದ ಮೇಲೆ ದಾಳಿ ಮಾಡೋಕ್ಕೆ ಬಂದಿದ್ದರೆ ಈ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಮತದಾರರು, ನಾಗರಿಕರು ನಿಮ್ಮ ಮತವನ್ನು ಚಲಾಯಿಸಬೇಕಾಗ್ತದೆ. ಯಾವುದೇ ಕಾರಣದಿಂದ ಹಣದ ಆಸೆಗೋಸ್ಕರ, ಮದ್ಯಕ್ಕೋಸ್ಕರ ನಿಮ್ಮ ಮತವನ್ನು ಮಾರಿಕೆ ಮಾಡಿ
ಸಂವಿಧಾನ ಪಿತಾಮಹರು ನಿರ್ಮಾಪಕರು ಏನು ಮಾತನ್ನು ಹೇಳಿದ್ರು ಮತ ಪವಿತ್ರ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ನಿಮ್ಮದು ಒಂದು ಮತ ಇಡೀ ಒಂದು ಯುಗವನ್ನೇ ಬದಲು ಮಾಡುವಂಥ ಶಕ್ತಿ ಮತಕ್ಕೆ ಇದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಇದನ್ನು ಮನಗಾಣಬೇಕಾಗ್ತದೆ ನೀವು. ಆ ಕಾರಣದಿಂದ ಅತ್ಯಂತ ಪ್ರಬುದ್ಧತೆಯಿಂದ ಅತ್ಯಂತ ವಿಚಾರವಂತಿಕೆಯಿಂದ ನಿಮ್ಮ ಮತವನ್ನು ಚಲಾಯಿಸಬೇಕು, ಬಿ ಜೆ ಪಿಯನ್ನು ಸೋಲಿಸಲೇಬೇಕು. ಬಿ ಜೆ ಪಿ ಸೋಲಿಸಿ ಸೋತರೆ ಮಾತ್ರ ಈ ದೇಶಕ್ಕೆ ಭವಿಷ್ಯ, ಇಲ್ಲಾಂದರೆ ದೇಶ ನಾಶ ಆಗ್ತದೆ. ಮತ್ತೊಂದು ಅರಾಜಕತೆಗೆ, ಕಾನೂನು ಅದಗೆಟ್ಟ ಕಾನೂನು ಸುವ್ಯವಸ್ಥೆಗೆ, ಮಹಿಳೆಯರ ಅಸಮಾನತೆ, ಶೋಷಿತರ ಅಸಮಾನತೆ, ಏನು ಶೋಷಣೆ ಮಾಡಿದಿರಿ 3500 ವರ್ಷಗಳಿಂದ ಅದೇ ಸುಲೋಕಕ್ಕೆ ಕೊಂಡೊಯ್ತೀರಿ. ಆದ್ದರಿಂದ ಎಲ್ಲರೂ ಎಚ್ಚೆತ್ತಬೇಕು ಅಂತ ಈ ಮೂಲಕ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ಈ ಸಮಾವೇಶದ ಮೂಲಕ ನಾನು ಮತದಾರರಲ್ಲಿ ನಾನು ಮನವಿ ಮಾಡ್ಕೊಂತಾನೆ. ಇದು ಈ ವೇದಿಕೆಯಲ್ಲಿ ಎಲ್ಲ ರಾಜ್ಯ ಮಟ್ಟದ 100 ಸಂಘಟನೆಗಳು ಮತ ಏನು ಧ್ವನಿ ಮತದಿಂದ ಒಮ್ಮತದಿಂದ ಕೈಗೊಂಡ ತೀರ್ಮಾನ, ಕಾಂಗ್ರೆಸ್ಗೆ ಕೊಡೋ ಅಂಥ ಬೆಂಬಲ ಏನಿದೆ ಅದು ಈ ದೇಶದ ಉಳಿವಿಗೆ. ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ನಾನು ಯಾರನ್ನು ಕೂಡ ಯಾವ ಕಾಂಗ್ರೆಸ್ ಮುಖಂಡರುಗಳನ್ನು ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ. ಕೆಲವು ಕಾಂಗ್ರೆಸ್ ಮುಖಂಡರು, ದೊಡ್ಡ ದೊಡ್ಡ ಮುಖಂಡರು ಹೆಸರು ಹೇಳೋಕೆ ಹೋಗಲ್ಲ, ಕಾರ್ಯಕ್ರಮಕ್ಕೆ ಬರ್ತೀವಿ ಅಂದರು, ನೀವು ಬರಬೇಡ್ರಿ ಅಂತ ಹೇಳಿದೆ. ನೆನ್ನೆಯಿಂದ ಒಂದೇ ಸಮಯಕ್ಕೆ ಫೋನ್ ಬಂತು, ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ ಅಂತ. ನೀವು ಭಾಗವಹಿಸ್ಕೂಡ್ದು, ಇದು ಸಾಮಾಜಿಕ ಜವಾಬ್ದಾರಿ ನಮ್ಮದು. ಇರುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಈ ಚುನಾವಣೆಯಲ್ಲಿ ಸಂಪೂರ್ಣ ಅನಿವಾರ್ಯ ಬೆಂಬಲವನ್ನು ಕೊಟ್ಟಿದ್ದೇವೆ.